ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ತನಿಖಾಧಿಕಾರಿಗಳಿಂದ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ತನಿಖೆಯನ್ನು ಮಾಡ್ತಾ ಇದ್ದಂತ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಯುವ ಮೋರ್ಚಾದ ಮುಖಂಡರಾಗಿದ್ದಂತ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿನ ಅಂಶಗಳು ನ್ಯೂಸ್ 18 ಗೆ ಲಭ್ಯವಾಗಿದೆ. ಮಸೂದ್ ಕೊಲೆಗೆ ಪ್ರತಿಕಾರವಾಗಿ ಪ್ರವೀಣ್ ಕೊಲೆ ನಡೆದಿದೆಯಾ ಅನ್ನುವಂತ ಅನುಮಾನ ವ್ಯಕ್ತಪಡಿಸಲಾಗಿದೆ. ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದಾರಲ್ಲ, ಇದು ಪ್ರಮುಖವಾಗಿರುವಂಥದ್ದು. ಪ್ರವೀಣ್ ನೆಟ್ಟಾರು ಕೊಲೆಗೆ ಮೂಲ ಕಾರಣ ಮಸೂದ್ ಕೊಲೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ 12 ಜನರ ಹಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸಿದ್ರಂತೆ ನೆಟ್ಟಾರು ಹಂತಕರು. ಪ್ರವೀಣ್ ನೆಟ್ಟಾರು ಕೊಲೆ ಮಾಡಲಿಕ್ಕೂ ಮುಂಚೆ ಮಸೂದ್ ಕೊಲೆಯ ಪ್ರತಿಕಾರವಾಗಿ ಒಂದು 12 ಜನರ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ರಂತೆ. ಇಂಥವ್ರನ್ನ ಸಾಯಿಸಬೇಕು ಮಸೂದ್ ಕೊಲೆಯ ಪ್ರತಿಕಾರವಾಗಿ ಅಂತ ಬಿಜೆಪಿ ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯ. ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಗಿರುವಂತವರ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ರಂತ. ಈಗ ಪ್ರವೀಣ್ ನೆಟ್ಟಾರು ಕೊಲೆ ಮಾಡಿದಾರಲ್ಲ, ಆ ಹಂತಕರು ಸ್ಥಳೀಯರನ್ನೇ ಟಾರ್ಗೆಟ್ ಮಾಡಿ ಉತ್ತರ ನೀಡುವಂತ ಪ್ಲಾನ್ ಮಾಡಿಕೊಂಡಿದ್ರಂತೆ. PFI ನಲ್ಲಿ ಹಂತಕರ ತಂಡವಿದ್ದು ಅದೇ ತಂಡದ ಕೆಲಸವಂತೆ ಇದು. ಮಸೂದ್ ಹತ್ಯೆಯಾದಾಗ ಆತನ ಮನೆಗೆ ಹಂತಕರು ಭೇಟಿಯನ್ನು ಕೊಟ್ಟಿದ್ರು. ಮಸೂದ್ ಕೊಲೆಗೆ ಪ್ರತೀಕಾರದ ಭರವಸೆಯನ್ನು ಕೊಟ್ಟಿದ್ರಂತೆ. ಮಸೂದ್ ಕೊಲೆ ಆಗಿದೆ ಅಲ್ವಾ, ಇದಕ್ಕೆ ನಾವು ಸೇಟ್ ತೀರಿಸ್ಕೊಳ್ತೀವಿ, ಬಿಡಲ್ಲ ಅಂತ ಭರವಸೆ ಬೇರೆ ಕೊಟ್ಟು ಬಂದಿದ್ರಂತೆ. ಆ ಭರವಸೆಯಂತೆ ಪ್ರವೀಣ್ ನೆಟ್ಟಾರು ಕೊಲೆ ಆಯ್ತಂತೆ. ಇದು ಉಲ್ಲೇಖ ಆಗಿರುವಂಥದ್ದು. ಪ್ರಮುಖವಾಗಿ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ತನಿಖೆಯ ಸಂದರ್ಭದಲ್ಲಿ ಚಾರ್ಜ್ ಶೀಟ್ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥದ್ದು ನ್ಯೂಸ್ 18 ಲಭ್ಯವಾಗಿದೆ. 12 ಜನರ ಲಿಸ್ಟ್ನಲ್ಲಿ ಪ್ರವೀಣ್ ನೆಟ್ಟಾರು ಹೆಸರಿತ್ತಾ ಗೊತ್ತಿಲ್ಲ. 12 ಜನರ ಹೆಸರನ್ನು ಸಿದ್ಧಪಡಿಸಿಕೊಂಡಿದ್ರಂತೆ. ಅಂದರೆ ಮಸೂದ್ ಕೊಲೆ ಆದಂಥ ಸಂದರ್ಭದಲ್ಲಿ 12 ಜನರ ಲಿಸ್ಟನ್ನು ರೆಡಿ ಮಾಡಿಕೊಂಡು ಇವರನ್ನು ಸಾಯಿಸ್ತೀವಿ ನಾವು, ಮಸೂದ್ ಕೊಲೆ ಆಯ್ತಲ್ವಾ ಅದಕ್ಕೆ ಪ್ರತೀಕಾರವಾಗಿ ಇಂಥವ್ರನ್ನ ಸಾಯಿಸ್ತೀವಿ ಅಂದ್ಬಿಟ್ಟು ಆ 12 ಜನರ ಲಿಸ್ಟ್ ಮಾಡಿಕೊಂಡು. ಆ 12 ಜನರ ಲಿಸ್ಟ್ ಯಾರದ್ದಪ್ಪ ಅಂದರೆ ಬಿಜೆಪಿಯ ಪ್ರಮುಖ ನಾಯಕರು, ಹಿಂದೂ ಸಂಘಟನೆಗಳ ಪ್ರಮುಖ ನಾಯಕರಾಗಿದ್ದರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಪ್ರಮುಖವಾಗಿ ಚಾರ್ಜ್ ಶೀಟ್ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ? 12 ಜನರ ಲಿಸ್ಟ್ ಅನ್ನು ರೆಡಿ ಮಾಡಿಕೊಂಡಿದ್ರಲ್ಲ, ಅದರಲ್ಲಿ ಪ್ರವೀಣ್ ನೆಟ್ಟಾರು ಹೆಸರು ಕೂಡ ಇತ್ತಂತ. ಪೃಥ್ವಿರಾಜ್, ಈಗಾಗಲೇ NIA ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಸುಮಾರು 240 ಸಾಕ್ಷ್ಯಾಧಾರಗಳ ಮಾಹಿತಿಯೊಂದಿಗೆ, ಅವರ ಹೇಳಿಕೆಗಳೊಂದಿಗೆ ಆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈ ಚಾರ್ಜ್ ಶೀಟ್ನ ಇನ್ಸೈಡ್ ಮಾಹಿತಿ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮಸೂದ್ನ ಕೊಲೆಯೇ ಈ ಪ್ರವೀಣ್ ನೆಟ್ಟಾರ್ನ ಹತ್ಯೆಗೆ ಮೂಲ ಕಾರಣ ಅನ್ನೋದು ಕೂಡ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಯಾಕೆಂದರೆ ಈ ಹಿಂದೆ ತನಿಖೆಯ ಆರಂಭದಲ್ಲೇ ಎಲ್ಲವನ್ನ ನಾವು ಹೇಳಿದ್ವಿ, ಇದು ಮಸೂದ್ ಕೊಲೆಗೆ ಪ್ರತೀಕಾರ ಅಂತ ಹೇಳಿ. ಅದೇ ರೀತಿಯಾಗಿ NIA ತನ್ನ ಚಾರ್ಜ್ ಶೀಟಲ್ಲಿ ಕೂಡ ಉಲ್ಲೇಖ ಮಾಡಿರುವಂಥದ್ದು ಮಸೂದ್ನ ಕೊಲೆಗೆ ಪ್ರತೀಕಾರವಾಗಿ ಪ್ರವೀಣ್ ನೆಟ್ಟಾರ್ನ ಹತ್ಯೆಯಾಗಿದೆ. ಈ ಹತ್ಯೆಗೂ ಮುನ್ನ ಸುಮಾರು 12 ಮಂದಿಯ ಹಿಟ್ ಲಿಸ್ಟ್ ಅನ್ನು ಅಲ್ಲಿ ಮಾಡ್ಕೊಂಡಿದ್ರು. ಯಾಕೆಂದ್ರೆ ಬೆಳ್ಳಾರೆ ಮೂಲದ ಮಸೂದ್ ಏನಿದ್ದಾನೆ ಆತನಿಗೂ ಮತ್ತು ಈ ಪ್ರವೀಣ್ ಅವರ ಮನೆಗೂ ಸ್ವಲ್ಪವೇ ಕೂಗಳತೆಯ ಅಂತರ ಇರುವಂಥದ್ದು. ಹಾಗಾಗಿ ಸ್ಥಳೀಯವಾಗಿ 12 ಮಂದಿಯ ಲಿಸ್ಟ್ ಅನ್ನು ಕೂಡ ಮಾಡಿದ್ರು. ಇದರಲ್ಲಿ BJPಯ ಪ್ರಮುಖರು ಕೂಡ ಇದ್ರು, ಹಿಂದೂ ಸಂಘಟನೆಗಳ ಪ್ರಮುಖರು ಕೂಡ ಇದ್ರು. ಪ್ರವೀಣ್ ನೆಟ್ಟಾರ್ ಅನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಎಂಬ ವಿಚಾರವನ್ನು ಕೂಡ NIA ಎಳೆಯಾಗಿ ಚಾರ್ಜ್ ಶೀಟ್ ಅಲ್ಲಿ ಕೂಡ ಹೇಳಿರುವಂಥದ್ದು. ಯಾಕೆಂದ್ರೆ ಅತ್ಯಂತ ಸುಲಭವಾಗಿ ಸಿಗುವಂಥದ್ದು ಮತ್ತು ಅಂಗಡಿ ಪೇಟೆಯಲ್ಲೇ ಅಂಗಡಿಯನ್ನು ಇಟ್ಕೊಂಡಿರುವಂಥದ್ದು, ರಾತ್ರಿ 8:30-9 ಗಂಟೆ ವೇಳೆಗೆ ಅಂಗಡಿಯನ್ನು ಬಂದ್ ಮಾಡಿ ಮನೆಗೆ ಹೋಗುವಂತಹ ಪ್ರವೀಣ್ ನೆಟ್ಟಾರ್ ಅತ್ಯಂತ ಸುಲಭವಾಗಿ ಇವರಿಗೆ ಆಹಾರವಾಗಿದ್ದ. ಹಾಗಾಗಿ ಹಂತಕರು ನೇರವಾಗಿ ಪ್ರವೀಣ್ ನೆಟ್ಟಾರನ್ನೇ ಟಾರ್ಗೆಟ್ ಕೂಡ ಮಾಡಿದ್ರು. ಈ 12 ಮಂದಿಯನ್ನು ಕೂಡ NIA ಮಾಹಿತಿಯನ್ನು ಕೇಳಿದೆ, ಅವರ ಬಳಿ ಕೂಡ ಹೋಗಿ ತಮಗೆ ಈ ಹಿಂದೆ ಬೆದರಿಕೆ ಇತ್ತ ಎಂಬುದಾಗಿ ಕೂಡ ಅವರ ಬಳಿ ಕೇಳಿದೆ, ಮತ್ತು ಈ ಟಾರ್ಗೆಟ್ ಬಗ್ಗೆ ಅವರಿಗೆ ಮಾಹಿತಿ ಇತ್ತ ಅನ್ನೋದು ಕೂಡ NIA ಸ್ಪಷ್ಟವಾಗಿ ಅಧಿಕಾರಿಗಳು 12 ಮಂದಿ ಹಿಟ್ ಲಿಸ್ಟ್ ಅಲ್ಲಿ ಯಾರಿದ್ರು ಅವರ ಬಳಿ ಕೇಳಿದೆ. ಕೊನೆಯದಾಗಿ ಪ್ರವೀಣ್